ನಮಸ್ಕಾರ, ನಾನು ಶಂಕರ್ ಹೆಗಡೆ. ಕೊರೋನಾ ಹೋಯ್ತಾ, ಹೋಗೇ ಬಿಡ್ತಾ? ಅಲ್ರಿ, ನೀವು ನಮ್ಮ ಜ್ಯೋತಿಷಿಗಳ ಹತ್ರ ಕೊರೋನಾ ಯಾವಾಗ ಹೋಗುತ್ತೆ ಹೇಳಿ, ಕೊರೋನಾ ಯಾವಾಗ ಹೋಗುತ್ತೆ ಹೇಳಿ ಅಂತ ಕೇಳ್ತಿರಲ್ಲ. ನಾನೇನು ಹೇಳಲಿ? ಮೊದಲು ನೀವು ಯಾವ್ಯಾವುದಕ್ಕೆಲ್ಲ ಇಂಟರ್ನೆಟ್ ಯೂಸ್ ಮಾಡ್ತೀರಾ? ಒಂದು ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗ್ಬೇಕಿದ್ರೆ ಕೆಲವೊಂದಿಷ್ಟು ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಆ ರೋಗಗಳ ಲಕ್ಷಣಗಳನ್ನೆಲ್ಲ ತಿಳ್ಕೊಂಡು ಹೋಗಿ ಡಾಕ್ಟರ್ಸ್ಗಳು ಬೋರ್ಡ್ ಹಾಕಿದ್ದು ಇದೆ, ಇಂಟರ್ನೆಟನ್ನು ಯೂಸ್ ಮಾಡ್ಕೊಂಡು ಬಂದವರು ಇಲ್ಲಿ ಒಳಗಡೆ ಬರಬೇಡಿ ಅಂತ. ಸ್ವಲ್ಪ 10ನೇ ಕ್ಲಾಸಿಂದು ವಿಜ್ಞಾನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಕೊರೋನಾ ಏನದು? COVID-19 ಒಂದು ವೈರಾಣು, ವೈರಸ್. ಇಲ್ಲಿವರೆಗೆ ಮಾಡರ್ನ್ ಮೆಡಿಕಲ್ ಸೈನ್ಸಿಗೆ ವೈರಸ್ಸನ್ನು ನೇರವಾಗಿ ಕೊಲ್ಲುವಂತಹ ಔಷಧವನ್ನು ಕಂಡುಹಿಡೀಲಿಕ್ಕೆ ಆಗಿಲ್ಲ. ಈ ಲಸಿಕೆನಾದರೂ ಏನು, ಸತ್ತೋಗಿರುವಂತಹ ವೈರಸ್ಸನ್ನು ನಮ್ಮ ಬಾಡಿಗೆ ಹಾಕಿ ರೋಗ ನಿರೋಧಕ ಶಕ್ತಿ ತನ್ನಿಂತಾನೇ ಬೆಳೆಯುವಂತೆ ಮಾಡುವಂಥದ್ದೇ ಬಿಟ್ಟರೆ, ಈಗಲೂ ಕೂಡ ಪ್ಲೇಗ್ ಇದೆ, ಪೋಲಿಯೋ ಇದೆ, ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾ, ಕೆಲವೊಂದಿಷ್ಟು ವೈರಸ್ಸು ನಿಮ್ಗೆ ಗೊತ್ತಿದೆ. ಅದರಲ್ಲಿ ಬ್ಯಾಕ್ಟೀರಿಯಾಗಳಂತೂ ಕೆಲವೊಂದು ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ಇವೆ, ಮೊಸರಲ್ಲೆಲ್ಲ ಇರುತ್ತೆ. ಈ ವೈರಸ್ಸು ಇದು ಸದ್ಯಕ್ಕೆಲ್ಲ ಸಾಯೋದಲ್ಲ. ಈ ಕೊರೋನಾ ಏನಿದೆ, ಇದು ಮ್ಯೂಟೇಷನ್ನ ಒಂದು ಫ್ಲೂ ಮ್ಯೂಟೇಷನಲ್ಲಿ ಬಂದಿರುವಂಥದ್ದು ಅಂತ ನನಗೆ ಭಾಳಷ್ಟು ಜನ ವಿಜ್ಞಾನಿಗಳು, ಡಾಕ್ಟರ್ಸ್ಗಳು ಹೇಳಿದ್ದಾರೆ. ನಾನೇನು ಡಾಕ್ಟರ್ ಅಲ್ಲ, ವಿಜ್ಞಾನಿ ಅಲ್ಲ. ಹಾಗಾಗಿ ಇದು ಹಿಂದೆ ಕೂಡ ಇತ್ತು, ಈಗ ಕೂಡ ಇದೆ, ಮುಂದೆ ಮತ್ತೆ ಮ್ಯೂಟೇಷನಲ್ಲಿ ಬೇರೆ ರೂಪದಲ್ಲಿ ಯಾವಾಗ ಬರುತ್ತೆ ಅದು ಗೊತ್ತಿಲ್ಲ, ಬರ್ಬೋದು, ಬರ್ತಿದ್ದೇನೋ ಇರಬಹುದು. ಬಟ್ ಇದು ಹೋಗುತ್ತೆ, ಯಾವಾಗ ಹೋಗುತ್ತೆ, ನಮ್ಮ ಇಂಡ್ಯಾದಿಂದ ಯಾವಾಗ ಹೋಗುತ್ತೆ, ನಮ್ಮ ಕರ್ನಾಟಕದಿಂದ ಯಾವಾಗ ಹೋಗುತ್ತೆ, ಇಂಥ ಪ್ರಶ್ನೆಗಳನ್ನು ದಯವಿಟ್ಟು ಇನ್ನು ಮುಂದೆ ನನಗೆ ಕೇಳಬೇಡಿ. ನೋಡಿ, ಕೊರೋನಾ ಸ್ಟಾರ್ಟ್ ಆದಾಗ ಟೆಸ್ಟೇ ಕಡಿಮೆ ಆಗ್ತಾ ಇತ್ತು, ಆದರೂ ಕೂಡ ಸುಮಾರು 17.5-18% ಸಿಗ್ತಾ ಇತ್ತು. ಅಷ್ಟು ಜನ ಟೆಸ್ಟ್ ಮಾಡೋದ್ರಲ್ಲಿ ಪಾಸಿಟಿವ್ ಬರ್ತಾ ಇತ್ತು. ಯಾವಾಗ January 30ಕ್ಕೆ ಸ್ಟಾರ್ಟ್ ಆಗಿದ್ದಲ್ವ, ಅಲ್ಲಿಂದ ಮುಂದೆ ಈಗ ಸುಮಾರು October 3ನೇ ವಾರದಲ್ಲಿ ಈ ವಿಡಿಯೋ ಮಾಡೋ ಹೊತ್ತಿಗೆ ಇದು ಸುಮಾರು 5.4%-5.5% ಬಂದು ನಿಂತಿದೆ, ಡಿಕ್ರೀಸ್ ಆಗ್ತಾ ಬಂತು. 17-18%ನಿಂದ 12%ಗೆ ಬಂದು ಈಗ ಟೆಸ್ಟ್ ಜಾಸ್ತಿ ಆಗಿದೆ, ಮತ್ತು ಆದರೆ ಪಾಸಿಟಿವ್ ಬರ್ತಾ ಇರೋದು ಕಡಿಮೆ ಆಗ್ತಾಯಿದೆ. ಸೊ ನಾವು ಅದ್ರ ಜೊತೆಗೆ ಇನ್ನು ಬದುಕೊಂಡು ಹೋಗಬೇಕು ವ್ಯಾಕ್ಸಿನೇಷನ್ ಬರೋ ತನಕ. ಮತ್ತು ಇನ್ನೊಂದು ಹೇಳ್ತೇನೆ, ಒಂದು ಮಧ್ಯ ಕರ್ನಾಟಕ ಅಂತ ಇಟ್ಕೊಳ್ಳಿ, ಆ ಜಿಲ್ಲೆಯಲ್ಲಿ ಒಬ್ಬರು DC ಇದ್ದರು. ಕೊರೋನಾ ಸ್ಟಾರ್ಟಿಂಗ್ನಲ್ಲಿ ಅವರು ಸಾಯಂಕಾಲ ರಿಪೋರ್ಟ್ ಕೊಡೋರು, 3-4 ಜನರಿಗಷ್ಟೇ ಪಾಸಿಟಿವ್ ಇರ್ತಾ ಇತ್ತು. ನನಗೆ ಗೊತ್ತಿದ್ದವರು ಒಂದು ದೊಡ್ಡ ಜರ್ನಲಿಸ್ಟು ಅವ್ರ ಹತ್ರ ಕೇಳ್ಕೊಂಡ್ರಂತೆ, ಯಾಕೆ ನೀವು ಇಷ್ಟು ಲೇಟ್ ಕೊಡ್ತೀರಾ? ಇಲ್ಲ, ನಾವು ಬೆಳಗ್ಗೆ ಟೆಸ್ಟ್ ಮಾಡಿದಾಗ ಒಂದು 70 ಜನರಿಗೆ ಪಾಸಿಟಿವ್ ಬಂದರೆ, ಅದೇ 70 ಜನರಿಗೆ ಮಧ್ಯಾಹ್ನ ಆಗೋ ಹೊತ್ತಿಗೆ ಕಡಿಮೆಯಾಗಿ 20 ಜನರಿಗಷ್ಟೇ ಪಾಸಿಟಿವ್ ಇರುತ್ತೆ, ಸಾಯಂಕಾಲ ಆಗೋ ಹೊತ್ತಿಗೆ ಈ 4-5 ಇರುತ್ತೆ, ಆ ಪಾಸಿಟಿವ್ ಇದು ಕೇಸಸ್ಸನ್ನೇ ನಾನು ಕೊಡ್ತಾ ಇರೋದು ಅಂತ ಹೇಳಿದ್ರು. ಆಯಿತು, ಅವರನ್ನು ವರ್ಗಾವಣೆನೂ ಮಾಡೇ ಆಯಿತು, ಕ್ರಮ ಏನು ಮಾಡೋಕ್ಕಾಗತ್ತೆ. ನಾನೊಂದು ಮಾತು ಹೇಳಿದ್ದೆ ಹೌದಾ, ನನ್ನ ಹಳೆ ವಿಡಿಯೋಗಳನ್ನು ನೋಡಿ, ಭ್ರಷ್ಟಾಚಾರ ತಾಂಡವ ನೃತ್ಯ ಆಡುತ್ತೆ ಅಂತ ಹೇಳಿದ್ದೆ. ಈ ಸಾವಿನಲ್ಲೂ ಅನೇಕ ಜನ ಏನು ಹೇಳಿ ಪ್ರೇರಣೆ ಇಲ್ಲ ಬಿಡಿ, ಈ ಥರದ್ದೆಲ್ಲ ಕೇಸ್ಗಳಾಗಿವೆ. ನಮ್ಮೂರಲ್ಲಿ ಪಾಪ ಒಬ್ಬರಿಗೆ ಇತ್ತೀಚೆಗೆ ಎದೆ ನೋವು ಬರ್ತಾಯಿದೆ, ಆಸ್ಪತ್ರೆಗೆ ಹೋದರೆ ಇಲ್ಲ ಫಸ್ಟು ಕೊರೋನಾ ಟೆಸ್ಟ್ ಆಗಬೇಕು ಅಂತ ಹೇಳ್ತಾರೆ. ಮೊದಲು ಎದೆ ನೋವಿಗೆ ಔಷಧ ಕೊಡೋದಲ್ವಾ, ಅದೇನಂತ ನೋಡಿ ಆಮೇಲೆ ಕೊರೋನಾ ಕೊಡ್ಬೋದಲ್ವಾ? ಕೊರೋನಾ ಸಿಂಗಲ್ ಹ್ಯಾಂಡೆಡ್ಲಿ ಕೊಲ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಏಮ್ಸ್ ಡೈರೆಕ್ಟ್ರ್ ಹೇಳಿದರು. ಬೇರೆ ರೋಗಗಳಿದ್ದು ವಯಸ್ಸಾದವರಿಗೆ ಸ್ವಲ್ಪ ಜಾಸ್ತಿ ತೊಂದರೆ ಆಗುತ್ತೆ, ಇಲ್ಲದೇ ಇದ್ದರೆ ಜನ ಸ್ಟಿಗ್ಮಾ ಭಯ ಆತಂಕಗಳಿಂದನೇ ಸಾಯ್ತಾ ಇದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ. ಕೊರೋನಾಕ್ಕಿಂತನೂ 95% ಜನಗಳು ಭಯ ಆತಂಕದಿಂದಲೇ ಸಾಯ್ತಿದ್ದಾರೆ, ಕೊರೋನಾ ಬಂದಿದೆ ಪಾಸಿಟಿವ್ ಆಗಿದೆ ಅಂತ ಆತ್ಮಹತ್ಯೆ ಮಾಡಿಕೊಂಡವರು ಇದ್ದಾರೆ. ಸೊ ಈ ಭಯ ಬೇಡ, ಹಾಗಂತೇಳಿ ಎಚ್ಚರಿಕೆ ಇರಲಿ, ಯಾಕಂದರೆ ಇನ್ನೂ ಲಸಿಕೆಗಳು ಬಂದಿಲ್ಲ. ಸೊ ಶುದ್ಧವಾಗಿಟ್ಕೊಳ್ಳಿ, ನಿಮ್ಮ ದಿನಚರಿಗಳಲ್ಲಿ ಎಲ್ಲೆಲ್ಲಿ ಮುಖ್ಯವಾಗಿ ಇರುತ್ತೋ ಸೋಂಕು ಬರುವಂಥ ಜಾಗಗಳಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ, ಎಚ್ಚರಿಕೆ ಇರಲಿ. ಇನ್ನೂ ಭಾಳಷ್ಟು ಇದರಲ್ಲಿ ಎಲ್ಲರೂ ಕೊರೋನಾದಿಂದ ಹೋಗಿದ್ದಲ್ಲ ರೀ, ಕೊರೋನಾ ಬರೋ ಮೊದಲೇ ಇಂಡ್ಯಾದಲ್ಲಿ ಪರ್ ಡೇ ಡೆತ್ ರೇಟ್ ಬಂದು 28,000-30,000 ಇತ್ತು. ಕೊರೋನಾ ಬಂದ ಮೇಲೆ ಅದು ಕಡಿಮೆ ಆಗಿದೆ ಹೆಚ್ಚಾಗಿದೆ ನೋಡ್ಕೊಳ್ಳಿ, ಯಾಕೆಂದರೆ ರೋಡ್ ಆಕ್ಸಿಡೆಂಟ್ಸ್ಗಳಲ್ಲಿ ಸಾಯುವವರ ಸಂಖ್ಯೆ ಕಡಿಮೆ ಆಗಿದೆ ಅಲ್ಲಿ, ಯಾವಾಗ ಶಟ್ಡೌನ್ ಅಥವಾ ಲಾಕ್ಡೌನ್ ಟೈಮ್ನಲ್ಲಿ ಥರ ಕೆಲವೊಂದು ವಿಧಿವಿಲಾಸಗಳು ನಡೆಯುತ್ತೆ. ಇನ್ನು ನೋಡಿ, ನಮ್ಮ ಚೇತನ್ ಚೌಹಾನ್ ಅವರು ಜಾತಕ ನಾನು ಹಾಕಿದ್ದೆ,
ಆ್ಯಕ್ಚುಲಿ ಅಷ್ಟು ಫಿಟ್ ಬಾಡಿ ಅವ್ರದ್ದು, ಒಂದು ರಾಜ್ಯದ ಮಂತ್ರಿ ಆಗಿದ್ದಂಥವ್ರು. ಆಗಿನ ಕಾಲದಲ್ಲಿ ಸುನೀಲ್ ಗವಾಸ್ಕರ್ ಅವ್ರ ಜೊತೆಗೆ ಅವರು ಕ್ರಿಕೆಟ್ನಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ನಾಗಿ ಹೋಗ್ತಿದ್ರು. ಚಳಿ ಪ್ರದೇಶಗಳಾದಂಥ ಆಸ್ಟ್ರೇಲಿಯಾದಲ್ಲಿ ಆಡಿದ್ದಾರೆ, ಇಂಗ್ಲೆಂಡ್ನಲ್ಲಿ ಆಡಿದ್ದಾರೆ, ಅತ್ಯಂತ ಬಿಸಿಲಿರುವಂಥ ವೆಸ್ಟ್ ಇಂಡೀಸ್ನಲ್ಲಿ ಆಡಿರ್ಬೋದು, ಇಂಡಿಯಾದಲ್ಲಿ ಆಡಿರ್ಬೋದು, ಪಾಕಿಸ್ತಾನದಲ್ಲಿ ಆಡಿರ್ಬೋದು. ಅಂಥ ಫಿಟ್ ಬಾಡಿ, ರಜಪೂತರ ಬಾಡಿ ಅದು. ಅವರಿಗೆ ಆ್ಯಕ್ಚುಲಿ ಈ ಆ್ಯಂಟಿಬಯೋಟಿಕ್ಸ್ಗಳು ಅಲರ್ಜೆಟಿಕ್ ಆಗಿತ್ತು. ಮಂತ್ರಿಯಾಗಿ ಕೂಡ ಅವರು ಸರಿಯಾಗಿ ಫ್ಯಾಮಿಲಿ ಡಾಕ್ಟರ್ಸನ್ನು ಅಪ್ರೋಚ್ ಮಾಡೋಕ್ಕಾಗಲಿಲ್ಲ, ಬಿಡಲಿಲ್ಲ, ಮೊಬೈಲು ಕೈಲಿಲ್ಲದ ಥರ ಪರಿಸ್ಥಿತಿಯಾಗಿ ಆ್ಯಂಟಿಬಯೋಟಿಕ್ಸ್ಗಳು ಅವರಿಗೆ ಅಲರ್ಜಿ ಇದ್ದಿದ್ದರಿಂದ ಅದನ್ನೇ ಹಾಕ್ತಾ ಇದ್ದಿದ್ದರಿಂದ ಅದರಿಂದ ಸಾಯಬೇಕಾಗಿ ಬಂತು. ಈ ಥರ ಎಲ್ಲ ಬೇಕಷ್ಟಾಗಿದೆ, ಸತ್ತವರೆಲ್ಲ ಕೊರೋನಾದಿಂದನೇ ಸತ್ತೋಗಿದ್ದಾರೆ ಅಂತ ಪರಿಗಣಿಸಬೇಕಾಗಿ ಇಲ್ಲ. ಮತ್ತು ಈ ಕೊರೋನಾ ಅದೇನೆಂದರೆ ಇನ್ನು ಲಸಿಕೆ ಬರೋ ಹೊತ್ತಿಗೆ ನಿಧಾನಕ್ಕೆ ನಾವು ಈಗ ಹರ್ಡ್ ಇಮ್ಯುನಿಟಿಗೆ ಆಲ್ಮೋಸ್ಟ್ ಎಂಟರ್ ಆಗಿಬಿಟ್ಟಿದ್ದೀವಿ. ನಿಧಾನಕ್ಕೆ ನಮ್ಮ ದೇಹದಲ್ಲಿ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಇದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ, ಬಟ್ ಎಚ್ಚರಿಕೆಯಲ್ಲಿ ಇನ್ನು ಮುಂದೆ ನನ್ನ ಹತ್ರ ಕೊರೋನಾ ಬಗ್ಗೆ ದಯವಿಟ್ಟು ಕೇಳಬೇಡಿ. 8, 9, 10 ಕ್ಲಾಸಿನ ಸೈನ್ಸಲ್ಲಿ ವೈರಸ್ ಏನಂತ ತಿಳ್ಕೊಂಡ್ಬಿಡಿ, ಆಗ ನಿಮಗೆಲ್ಲ ಅರ್ಥ ಆಗುತ್ತೆ. ಮತ್ತೆ ನನ್ನನ್ನು ಕಾಮೆಂಟ್ಸ್ ಹಾಕಿ ಕೊರೋನಾ ಬಗ್ಗೆ ಕೇಳಿದರೆ ನಾವು ಆ ಕಾಮೆಂಟ್ಸನ್ನು ಎನೇಬಲ್ಲೇ ಇನ್ನು ಮುಂದೆ ಮಾಡಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಮಸ್ಕಾರ.